It is a sodium. Sodium is a soft, silvery white, highly reactive metal. It is symbol Na. Sodium is stored in kerosene because sodium reacts with water and air. Due to its high reactance, so keeping it in kerosene. Sodium reacts with water and provide a solution of sodium hydroxide and hydrogen gas. It is a base. Sodium hydroxide is a base. Let us check with litmus paper. Sodium hydroxide solution turns red litmus paper into blue litmus paper. ಎಲ್ರಿಗೂ ನಮಸ್ಕಾರ. ಹಿಂದಿನ ಕಾಲದಲ್ಲಿ ಮಂತ್ರವಾದಿಗಳು ಈ ಜೇನುತುಪ್ಪನ ಬಳಸಿ ಬೆಂಕಿ ಬರ್ಸ್ತೀವಿ ಅಂತ ಜನರನ್ನ ನಂಬಿಸ್ತಿದ್ರು. ಅಂತಹ ಒಂದು ಮಂತ್ರವಾದಿ ವಿದ್ಯೆನ ಈಗ ನಾನು ಕೂಡ ಕಲ್ತಿದ್ದೀನಿ. ಇದು ಜೇನುತುಪ್ಪ. ಇದು ಪವಾಡವಲ್ಲ, ಇದು ವಿಜ್ಞಾನದ ಒಂದು ಚಮತ್ಕಾರ. ಇದರಲ್ಲಿ ನಾನು ಪೊಟ್ಯಾಸಿಯಂ ಪರ್ಮಾಂಗನೇಟ್ ಅನ್ನು ಪೌಡರ್ ಮಾಡಿ ಪೇಪರ್ನ ಮಧ್ಯದಲ್ಲಿ ಇಟ್ಟಿರುತ್ತೇನೆ. ನಾನು ನಿಮಗೆ ಜೇನುತುಪ್ಪವೆಂದು ತೋರಿಸಿದ್ದು ಇದು ಜೇನುತುಪ್ಪವಲ್ಲ, ಇದು ಗ್ಲಿಸರಿನ್ ಎಂಬ ರಾಸಾಯನಿಕ ಸಂಯುಕ್ತ. ಪೊಟ್ಯಾಸಿಯಂ ಪರ್ಮಾಂಗನೇಟ್ ಮತ್ತು ಗ್ಲಿಸರಿನ್ ಮಧ್ಯದಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಯಿಂದ ಉತ್ಪತ್ತಿಯಾಗುವ ಹೊಗೆಯಿಂದ ಬೆಂಕಿ ಉತ್ಪತ್ತಿಯಾಗುತ್ತದೆ. ಇದೇ ಆ ಮಂತ್ರವಾದಿಗಳ ಒಂದು ಗುಟ್ಟು. ಧನ್ಯವಾದ. ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಬೇಸ್ ಆಗಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ತೆಗೆದುಕೊಂಡಿದ್ದೇನೆ. ನಾನು ಇವೆರಡಕ್ಕೂ ದಾಸರ ಸೂಚಕವನ್ನು ಸೇರಿಸುತ್ತೇನೆ. ನಾವು ಆಸಿಡ್ಗೆ ದಾಸರ ಸೂಚಕವನ್ನು ಸೇರಿಸಿದಾಗ ಅದು ಕಡು ಗುಲಾಬಿ ಹಾಗೂ ಬೇಸ್ಗೆ ದಾಸರ ಸೂಚಿಸಿದಾಗ ಒಂದು ಹಸಿರು ಬಣ್ಣಕ್ಕೆ ನಿಲ್ಲುತ್ತದೆ. ಇದರಿಂದ ನಮಗೆ ದಾಸರ ಸೂಚನೆ ಸಹಾಯದಿಂದ ಆಸಿಡ್ ಮತ್ತು ಬೇಸ್ ಎಂದು ತಿಳಿದು ಬರುತ್ತದೆ.
ಇದು ಹ್ಯೂಮನ್ ಡೈಜೆಸ್ಟ್ ಸಿಸ್ಟಮ್ ಅಂತ. ನಾವು ತಿಂದಿರುವ ಆಹಾರ ಏನಿದೆ ಅದು ಇಲ್ಲಿಂದ, ಇದು ಅನ್ನನಾಳ, ಅನ್ನನಾಳ ಈಸೋಫೇಗಸ್ ಅಂತಳಿ, ಇದರಿಂದ ಬಂದು ಸ್ಟಮಕ್ ಅಂದ್ರೆ ಹೊಟ್ಟೆಯಲ್ಲಿ ಬರುತ್ತೆ, ಹೊಟ್ಟೆಯಲ್ಲಿ ಒಳಗೆ ಹೋಗುತ್ತೆ. ಹಾಗೆ ಇದು ಲಿವರ್, ಲಿವರ್ ಒಂದು ಬಯಲ್ ಅಂತ ಒಂದು ಕಾಂಪೋನೆಂಟ್ ನ ಕ್ರಿಯೇಟ್ ಮಾಡುತ್ತೆ. ಅದು ಫ್ಯಾಟ್ ಅನ್ನ ಅಬ್ಸರ್ಬ್ ಮತ್ತೆ ಡೈಜೆಸ್ಟ್ ಮಾಡೋಕೆ ಸಹಕಾರಿ ಆಗಿದೆ. ಹಾಗೆ ಇಲ್ಲಿ ಹೊಟ್ಟೆಯಲ್ಲಿ ಏನಿದೆ ಅದಕ್ಕೆ ಸೋಡಾ ಅಂತ ಒಂದು ಸಣ್ಣ ಲಿಕ್ವಿಡ್ ಟೈಪ್ ಬರುತ್ತೆ, ಅದು ಆ ಫುಡ್ ಗೆ ಮಿಕ್ಸ್ ಆದಾಗ ನಮ್ಮ ನ್ಯೂಟ್ರಿಷಿಯಂಟ್ ಏನಿದೆ ಅದನ್ನ ಅಬ್ಸರ್ಬ್ ಆಗೋದಕ್ಕೆ ಈ ಉಳಿದ ಅಂಗಗಳಿಗೆ ಸಹಕಾರಿ ಆಗಿದೆ. ಹಾಗೆ ಕೆಳಗೆ ಬಂದಾಗ ಈ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಗ್ರಂಥಿ ಏನಿದೆ ಅದು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ಲಿಪಿಡ್ ಗೆ ಲಿಪಿಡ್ ಅನ್ನ ಡೈಜೆಸ್ಟ್ ಮಾಡೋಕೆ ಸಹಕಾರಿ ಆಗಿದೆ. ಹಾಗೆ ಅದು ಕೆಳಗೆ ಬಂದ ಸಣ್ಣ ಕರಳಿಗೆ ಹೋಗುತ್ತೆ, ಸಣ್ಣ ಕರಳಿಗೆ ಹೋದಾಗ ಅದರಲ್ಲಿ ಫುಡ್ಡಿನಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲವನ್ನು ಅದು ಹೀರಿಕೊಂಡು ನಂತರ ಬೇರದೇ ಇರುವಂತ ವಸ್ತುವನ್ನ ದೊಡ್ಡ ಕರಳಿಗೆ ಕಳಿಸುತ್ತೆ. ದೊಡ್ಡ ಕರಳಲ್ಲಿ ನೀರಿನ ಅಂಶ ಕಡಿಮೆ, ನೀರಿನ ಅಂಶವನ್ನೆಲ್ಲ ಹೀರಿಕೊಂಡು ಅದು ಬೇಡದೇ ಇರುವ ವಸ್ತು ಅಂತ ದೇಹದಿಂದ ಹೊರಗೆ ಸೂಸುವುದಕ್ಕೆ ಅದನ್ನ ಯೂಸ್ ಮಾಡ್ತಾರೆ. ಒಟ್ಟಿನಲ್ಲಿ ಇವಿಷ್ಟು ಮಾನವನ ಜೀರ್ಣಾಂಗ ಕ್ರಿಯೆಗಳು. ಇದರಲ್ಲಿ ಸ್ವಲ್ಪ ನಾಣ್ಯಗಳು ಇದೆ, ಇದೆಲ್ಲ ವಿದೇಶಿ ನಾಣ್ಯಗಳು, ತುಂಬಾ ಅಪರೂಪದ ನಾಣ್ಯಗಳು. ಇವು ಪೋರ್ಚುಗೀಸರ ನಾಣ್ಯಗಳು ಮತ್ತು ಬ್ರಿಟಿಷರ ನಾಣ್ಯಗಳು ಇವೆ. ಇದು ಕೆಲವು ನೋಟುಗಳು. ಇದರಲ್ಲಿ 25 ಪೈಸೆ ನಾಣ್ಯಗಳು, 10 ಪೈಸೆ ನಾಣ್ಯಗಳು, ಅಪರೂಪದ ಬಟ್ಟೆ ಅಪರೂಪದ ನಾಣ್ಯಗಳು, 1 ಪೈಸೆ ನಾಣ್ಯಗಳು ಹಾಗೂ ಬೇರೆ ಬೇರೆ ರೀತಿಯ 50 ಪೈಸೆ ನಾಣ್ಯಗಳು ಇರುತ್ತೆ. ನಿಮಗೆಲ್ಲರಿಗೂ ಗೊತ್ತಿರುವ ರೀತಿ ಇದು ನಿಮಗೆಲ್ಲ ಗೊತ್ತಿರುವ ಕಾಯಿನ್ಗಳಿವೆಲ್ಲ 5 ರೂಪಾಯಿ ನಾಣ್ಯಗಳು, 100 ರೂಪಾಯಿ ನಾಣ್ಯಗಳು, ಆನೆಗಳು ಹಾಗೂ ಬಿಳಿ ನಾಣ್ಯಗಳು. ಇವೆಲ್ಲವೂ ನಿಮಗೆ ಸಾಮಾನ್ಯ ಬೇಯಿಸಬಹುದು, ಆದರೆ ಇದು ತುಂಬಾ ಅಪರೂಪದ ಕಾಯಿನ್ಗಳು. ಇದು ರಾಜರ ಕಾಲದ ಕಾಯಿನ್ಗಳು, ತುಂಬಾ ಆಂಟಿಕ್ ಆಗಿರುವಂತಹದ್ದು. ನಮಸ್ಕಾರ, ಇದು ಒಂದು ಅಪ್ಪಟ ಶೈಕ್ಷಣಿಕ ಕಾರ್ಯಕ್ರಮ ವಿಜ್ಞಾನ ಮತ್ತು ಕಲಾಮೇಳ. ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಸರಳವಾಗಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಯೋಜನೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆಗಿನ ವಿಜ್ಞಾನ ಶಿಕ್ಷಕರ ನೇತೃತ್ವದಲ್ಲಿ ರವಿಚಂದ್ರ ಸರ್ ಅವರು ಅದರ ಮುಂಚೂಣಿಯಲ್ಲಿ ಇದ್ರು, ಭಾರತಿ ಹೆಬ್ಬಾರ್ ಇದ್ರು, ಪಲ್ಲವಿ ಅವರಿದ್ರು. ಅವರ ನೇತೃತ್ವದಲ್ಲಿ ಸರಳವಾಗಿ ಮಾಡಿಕೊಂಡ ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿ ಬಂದಿದ್ರಿಂದ ನಾವು ಉತ್ತೇಜನಗೊಂಡೆವು ಮತ್ತು ಈ ಕಾರ್ಯಕ್ರಮವನ್ನು ತುಂಬಾ ಜನರಿಗೆ ತಲುಪಿಸಬೇಕು ಅನ್ನುವ ಕಾರಣದಿಂದ ಈ ವರ್ಷ ನಮ್ಮ ವಿಜ್ಞಾನ ಶಿಕ್ಷಕರ ತಂಡ, ರವಿಚಂದ್ರ ಸರ್, ಸುಧಾಕರ್ ಸರ್, ವಾಣಿಶ್ರೀ ಮೇಡಮ್ ಮತ್ತು ಪಲ್ಲವಿ ಅವರು ಮತ್ತು ಉಳಿದೆಲ್ಲ ಶಿಕ್ಷಕರು ಕಲೆಯಲ್ಲಿ ಬಹಳ ಆಸಕ್ತಿಯನ್ನು ತೋರಿಸಿ ಒಟ್ಟಾರೆಯಾಗಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದೊಂದು 0 ಬಜೆಟ್ ಕಾರ್ಯಕ್ರಮ, ಇದಕ್ಕಾಗಿ ನಾವು ಯಾವುದೇ ಹಣವನ್ನ ಹೆಚ್ಚು ವ್ಯಯ ಮಾಡಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ನಾವು ಪಾಠದ ಒಂದು ಅವಧಿಯನ್ನು ಉಪಯೋಗಿಸಿಕೊಳ್ಳದೆ, ಪಾಠದ ಒಂದು ಅವಧಿಯನ್ನ ವೇಸ್ಟ್ ಮಾಡದೆ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳ ಬಿಡುವಿನ ಅವಧಿಯಲ್ಲಿ ಮತ್ತು ಮನೆಯಲ್ಲಿ ಕೆಲವು ಕೆಲಸಗಳಿಗೆ ಮಾರ್ಗದರ್ಶನ ಮಾಡಿ ಈ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಸಾಧ್ಯ ಆಗಿದೆ. ಮತ್ತು ಇದಕ್ಕೆ ಮುಖ್ಯ ಕಾರಣ ಮಕ್ಕಳ ಉತ್ಸಾಹ. ಮಕ್ಕಳು ಬಹಳ ಉತ್ಸಾಹದಿಂದ ಮನೆಯಲ್ಲಿ ಕಾರ್ಯಕ್ರಮಗಳನ್ನ, ಪ್ರಯೋಗಗಳನ್ನ ಮತ್ತೆ ಕೆಲವು ಉಪಕರಣಗಳನ್ನ ತಯಾರಿಸ್ಕೊಂಡು ಬಂದ್ರು, ಮಾದರಿಗಳನ್ನ ತಯಾರಿಸ್ಕೊಂಡು ಬಂದ್ರು. ಇದರಿಂದಾಗಿ ಬಹಳ ಚೆನ್ನಾಗಿ ನಮಗೆ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ದಿಸ್ ಮ್ಯಾಗ್ನೇಶಿಯಂ ರಿಬ್ಬನ್ ಮೆಟಲ್, ವಿ ಕ್ಯಾನ್ ಬರ್ನ್ ದಿಸ್. Magnesium is a chemical element which has the symbol Mg and atomic number 12. It is a shiny and grey metal having a low density, low melting point and high chemical reactivity. Magnesium reacts with oxygen to form magnesium oxide. During this process, the two elements, magnesium and oxygen,
both react to form the compound magnesium oxide. Magnesium is basic in nature because it forms magnesium hydroxide when dissolved in water. This is red litmus paper and we can put water to this. The red litmus paper changes as blue, so it is a base. This is smoke glass balloon. The fire was changing into smoke. The smoke was changing into carbohydrate. The carbohydrate was attract the balloon. The balloon was moving inside in the glass. This called a glass balloon. This is my house. This project is called rain water harvesting. This is collection tank. This is filter tank. And this is well. The collection tank water comes to filter tank. Through pipe, the filter tank water comes to well. The rainwater harvesting is the collection of rainwater into the man-made source or any natural source like pond, lake, etc. At the same place where it falls from rooftop or ground. The two main techniques of rainwater harvesting are storage for future use and recharging into the ground. It can be used for crop harvesting, gardening, toilet, etc. Following are the benefits of rainwater harvesting at individual or city wide level. It helps in reducing the water supply bills, especially to the institution. It's help for save water. Thank you. This is example and type of volcano, and I will use Eno Clinic Plus shampoo, Colgate and water. Thank you. Today we are introducing about the microscope. Microscope is an instrument that helps to see the tiny objects which we cannot see with our eyes. Sukshma darshakavidare namma kanninda nodalagada vastuvannu nodalu sahaya maduva vastu. You can see in this microscope. You can see the animal shell and stomata in this microscope. ನಾವು ಇದರಲ್ಲಿ ಸ್ಟೊಮೆಟೊ ಪ್ರಾಣಿ ಜೀವಕೋಶವನ್ನು ನೋಡಬಹುದು. ಸ್ಟೊಮೆಟೊ ಎಂದರೆ ಎಲೆಗಳಲ್ಲಿರುವ ಸಣ್ಣ ಓಪನಿಂಗ್ಸ್ಗೆ ಸ್ಟೊಮೆಟೊ ಅನ್ನು ಹೊಂದುತ್ತಾರೆ. ಇದರಿಂದ ಫೋಟೋಸಿಂಥೆಸಿಸ್ ಅನ್ನು ಉತ್ಪತ್ತಿಯಾಗುತ್ತದೆ. ಅನಿಮಲ್ ಸೆಲ್ ಅನಿಮಲ್ ಸೆಲ್ ಆರ್ ದಿ ಬಿಲ್ಡಿಂಗ್ ಬ್ಲಾಕ್ಸ್ ದಟ್ ಮೇಕ್ಸ್ ಅಪ್ ಆಲ್ ಲಿವಿಂಗ್ ಥಿಂಗ್ಸ್. ಪ್ರಾಣಿ ಜೀವಕೋಶವೆಂದರೆ ಪ್ರಾಣಿಗಳ ಸಾಮ್ರಾಜ್ಯದ ಎಲ್ಲಾ ಜೀವಿಗಳನ್ನು ನಿರ್ಮಿಸುವ ಕಟ್ಟಡ ಸಾಮಗ್ರಿಗಳಾಗಿವೆ. ಯು ಕ್ಯಾನ್ ಸಿ ಇನ್ ದಿಸ್ ಸೆಲ್ the animal shell shows like this. The animal shell has the cell wall, it's called the kosha pore. The nucleus is called the kosha kendra. The cytoplasm is called the kosha drava. Animal cell. This is the animal shell enclosed by the plasma, membranes, nucleus and organelles. Ribosomes, mitochondria, Golgi bodies, cytoplasm and nucleus are also seen in this cell. Thank you. ಗಾಳಿಯ ವೇಗ ಮತ್ತು ಗಾಳಿಯ ಒತ್ತಡಗಳಿಂದ ಸಾಧನೆಯಾಗಿದೆ. ಹವಾಮಾನದ ಮಾದರಿಗಳನ್ನು ಹವಾಮಾನ ಶಾಸ್ತ್ರಜ್ಞಾನದಿಂದ ಸಾಧನೆಯಾಗಿದೆ. ಅತ್ಯಂತ ಸಾಧನೆಯಾದ ಸಾಮಾನ್ಯವಾದ ಅನಿಮೋಮೀಟರ್ಗಳನ್ನು ಮೂರು ಅಥವಾ ನಾಲ್ಕು ಕಪ್ಪುಗಳಿಂದ ಜೋಡಿಸಲಾಗಿದೆ. ಸೀಡ್ ಜರ್ಮಿನೇಷನ್ ಸ್ಟಾರ್ಟ್ ವಿತ್ ಇಂಬಿನೇಷನ್. ವೆನ್ ದ ಸೀಡ್ takes in water from the soil, this tiger roots grow along the seed, get more water towards the run about sun and after the root reach the ground, use from the allowing the plant to harvest energy from the soil.
ಥ್ಯಾಂಕ್ ಯು. ಇದು ಕಿಡ್ನಿ, ನಾವು ಕುಡಿದ ನೀರು ಬ್ಲಡ್ ರೂಟಿಗೆ ಹೋಗಿ ಈ ಕಿಡ್ನಿಯಲ್ಲಿ ಫಿಲ್ಟ್ರೇಷನ್ ಆಗುತ್ತೆ. ಆ ಫಿಲ್ಟ್ರೇಷನ್ ಆದ ಮೆಕಾನಿಸಮ್ ಅನ್ನ ನೆಫ್ರಾನ್ಸ್ ಅಂತಾರೆ. ಅಲ್ಲಿ ಸ್ಟೋರ್ ಆದ ಮೂತ್ರವು ಈ ಯೂರೇಟರ್ ಮೂಲಕ ಹೋಗಿ ಯೂರಿನರಿ ಬ್ಲಾಡರ್ ಅಲ್ಲಿ ಸ್ಟೋರ್ ಆಗಿ ಯೂರಿನ್ ಆಗಿ ಹೊರ ಹೋಗುತ್ತದೆ. ಏನಂತ ಹೇಳಿದ್ರೆ ಇದು ಸಿಂಪಲ್ ಆಗಿ ಆಸಿಡ್ ಮತ್ತು ಬೇಸನ್ ಹೇಗೆ ಕಟ್ಟಿಡುದು ಅಂತ ತಿಳಿಸ್ಕೊಡ್ತೀನಿ. ಇದು ರೆಡ್ ಲಿಟ್ಮಸ್ ಪೇಪರ್ ಅನ್ನು ಆಸಿಡ್ ಆಗಿ ನಾನು ನಿಂಬೆ ರಸವನ್ನು ಮತ್ತು ಬೇಸ್ ಆಗಿ ಸುಣ್ಣದ ತಿಳಿಯನ್ನು ತಗೊಂಡಿದ್ದೆ. ಈಗ ರೆಡ್ ಲಿಟ್ಮಸ್ ಪೇಪರ್ ಅನ್ನು ಬೇಸ್ಗೆ ಹಾಕಿದಾಗ ಇದು ಬ್ಲೂ ಕಲರ್ ಆಗಿ ಬದಲಾಗಿದೆ. ಇದು ಬೇಸ್ ಮತ್ತು ಆಸಿಡ್ ಗೆ ಬ್ಲೂ ಲಿಟ್ಮಸ್ ಪೇಪರ್ ಅನ್ನು ಹಾಕಿದಾಗ ಅದು ರೆಡ್ ಬಣ್ಣವಾದ್ರೆ ಅದು ಬೇಸ್. ಇದು ಆಸಿಡ್ ಗೆ ಬ್ಲೂ ಲಿಟ್ಮಸ್ ಪೇಪರ್ ಹಾಕಿದಾಗ ರೆಡ್ ಲಿಟ್ಮಸ್ ಪೇಪರ್ ಆಗಿ ಬದಲಾಗುತ್ತದೆ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡಿರುವ ಮಾಡೆಲ್ ಹೆಸರು ಸೌಂಡ್ ಅಂದರೆ ಧ್ವನಿ ತರಂಗಗಳು ಗಾಳಿಯ ಮೂಲಕ ಚಲಿಸುವುದನ್ನು ಮಾಡಲು ನಮಗೆ ಸಾಧ್ಯವಾಗುತ್ತದೆ. ಆದರೆ ಟ್ಯೂನಿಂಗ್ ಕೋಡ್ ಮಾಡಿದ ಶಬ್ದವು ಸರಳವಾದ ಅಲೆಗಳ ಮೂಲಕ ಹೇಗೆ ರಚಿಸುತ್ತದೆ ಎಂಬುದನ್ನು ನಾವು ನಮಗೆ ರಚಿಸಬಹುದು. ಈ ಪ್ರಯೋಗಕ್ಕಾಗಿ ಧ್ವನಿ ಕಂಪನಗಳನ್ನು ಉಂಟು ಮಾಡುವ ವಿಧಾನವನ್ನು ಯೂನಿಕೋಪನ್ನು ಮರದ ಬ್ಯಾಂಕ್ನಲ್ಲಿ ಹೊಡೆಯುವ ಮೂಲಕ ಅದನ್ನು ಸಕ್ರಿಯಗೊಳಿಸಿ ಕಂಪನಗಳನ್ನು ಹೊಡೆಯುವ ಮೂಲಕ. ಗುಡ್ ಮಾರ್ನಿಂಗ್, ಮೈ ನೇಮ್ ಇಸ್ ಫ್ರಮ್ ಕ್ಲಾಸ್ 7. ಐ ಆಮ್ ಹಿಯರ್ ಟು ಪ್ರೆಸೆಂಟ್ ಯುವರ್ ಡಿವೈಸ್ ವಿಚ್ ಐ ಮೇಡ್. ಇಟ್ ಈಸ್ ಅ ಫೈರ್ ಅಲಾರ್ಮ್. ಇಟ್ ಹ್ಯಾವ್ ಟು ಡಿಟೆಕ್ಟ್ ಫೈರ್ ಕಾಸ್ ನಿಯರ್ ಇಟ್. ಇಟ್ ಹ್ಯಾಸ್ ಒನ್ ಇನ್ಪುಟ್ ಅಂಡ್ ಒನ್ ಔಟ್ಪುಟ್. And it gave a power, we gave a wall battery. Its length is 10 cm and width is 4 cm. It is easy to carry and doubles up the locks up. Here, let me show you a diagram of our fears. So, when we heat up the sensor, it passes information to the buzzer. But the buzzer do not have power, the sensor passes information to the wall battery. Battery gave power to the buzzer and make a loud sound. ನನ್ನ ಹೆಸರು ಮಾನ್ಯ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವಾಗ ಆಸಿಡ್ ರೈನ್ ಹೇಗೆ ಉತ್ಪತ್ತಿಯಾಗುತ್ತದೆ ಅಂತ ಹೇಳುತ್ತೇನೆ. ಕಾರ್ಖಾನೆ ಮತ್ತು ವಾಹನಗಳಿಂದ ಬರುವ ಹೊಗೆಯಿಂದ ಬಿಡುಗಡೆಯಾಗುವ ವಿಷಕಾರಿಕ ಅನಿಲಗಳಾದ ಕಾರ್ಬನ್ ಮೊನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ನಂತಹ ವಿಷಕಾರಿಕ ಅನಿಲಗಳು ಮೋಡದಲ್ಲಿರುವ ಮಳೆ ಹನಿಗಳೊಂದಿಗೆ ಸೇರಿ ಭೂಮಿಗೆ ಬೀಳುತ್ತದೆ. ಇದು ಭೂಮಿಗೆ ಬೀಳುವುದರಿಂದ ಭೂಮಿಯಲ್ಲಿರುವ ಸಸ್ಯಗಳು ನಾಶವಾಗುತ್ತದೆ ಮತ್ತು ಮನುಷ್ಯರ ದೇಹದ ಮೇಲೆ ಬಿದ್ದರೆ ಚರ್ಮ ರೋಗಗಳು ಉಂಟಾಗುತ್ತದೆ. ಫಸ್ಟ್ ಐ ವಿಲ್ ಡೂ ಒನ್ ಮ್ಯಾಚ್. ಒನ್ ಫೆರಿಕ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ಪೊಟ್ಯಾಸಿಯಂ ಕ್ಲೋರೈಡ್, ದ ಬ್ರೈಟ್ ಕಲರ್ ಇಸ್ ಫಾರ್ಮ್ಡ್. This is the phases of the moon. These are the different positions of the moon. I will say the name of them. New, this is new moon. Waxing crescent, first quarter. Waxing gibbous, full moon. Waning gibbous, third quarter. And waning crescent. The new moon occurs when the moon is between the earth and the sun. The waxing crescent is the first lunar phase after the new moon. The first quarter moon is halfway between the new moon and the full moon. The waxing gibbous moon occurs between the first quarter and the full moon. The full moon occurs when the earth is located between the sun and the moon. The phase of waning gibbous moon occurs between the full moon and the third quarter moon. The third quarter moon happens in 90 degree angle with respect to the sun and the earth. The waning crescent moon is the 8th and the final phase in the cycle of phases.
This is convex lens. Convex lens is thicker at the center at the edge. The convex lens is converging. For example, magnifying glass. The paralight rays converging means come to a single point. That is reflect of the light. Shirisha. This is the light rays and this is convex lens and this is the point. And this is concave lens. Concave lens is thicker at the edge at the center. The paralight rays diverging means the paralight rays diverge. Solar irrigation system. This article describes the different components of solar irrigation system. Various specification, different technique used the current scenario in India. The challenge faced by the consumers and the future scope of solar irrigation system. The solar power water pumping system can find its application in town water, livestock watering and garden. And the solar powered water pumping system can application field without seeds and agriculture. So the advantage of solar irrigation system. It is irrigation possible in remote areas. Is environment friendly. No fuel to require. No electricity bill to pay. The solar irrigation system in three types. They are surface irrigation, localized irrigation, sprinkler irrigation. Surface irrigation means in which water mode on the agriculture land is called a surface irrigation. Localized irrigation means like spray or drip on the electrical system of when water is applied to each plant adjacent to it. Sprinkler irrigation is where water is applied to can one more central locations within the field reduces high pressure gun sprinklers. Solar panel. It exposed to photons and sunlight to reduce that high pressure guns to use anything for irrigation. Solar irrigation system. It is renewable source to clean electricity of solar irrigation system. Thank you. The water cycle describes how water evaporates from the surface of the earth, rises to the atmosphere and cools down into the surface of the earth. The other name of water cycle is hydrological cycle. ಎಂದು ಕರೆಯುತ್ತಾರೆ. ಇದು ರಂಧ್ರವನ್ನು ಮುಚ್ಚಿದಾಗ ನಾವು ಕೊಲು ಬಾಟಲಿಯಲ್ಲಿರುವ ಗಾಳಿ ಕೊಲುನನ್ನು ಊದಲು ಬಿಡುವುದಿಲ್ಲ. ನಾವು ರಂಧ್ರವನ್ನು ತೆಗೆದಾಗ ಬಾಟಲಿಯಲ್ಲಿರುವ ಗಾಳಿ ಹೊರಗಡೆ ಹೋಗಿ ಪರಿಸರದ ಗಾಳಿ ಕೊಲುನ ಒಳಗೆ ಹೋಗಿ ಕೊಲುನನ್ನು ಊದಲು ಸಹಾಯ ಮಾಡುತ್ತವೆ. ಧ್ವನಿ ತರಂಗದಲ್ಲಿ ಗಾಳಿಯ ಮೂಲಕ ಚಲಿಸುವುದು ಸಾಧ್ಯವಾಗುತ್ತದೆ. ಆದರೆ ಟ್ಯೂನಿಂಗ್ ಸೋಪ್ನಿಂದ ಮಾಡಿದ ಶಬ್ದವು ನೀರಿನಲ್ಲಿ ಅಲೆಗಳ ಮಾದರಿ ಹೇಗೆ ರಚಿಸುತ್ತವೆ ಎಂಬುದನ್ನು ನಾವು ಪ್ರದರ್ಶಿಸಬಹುದು. ಟ್ಯೂನಿಂಗ್ ಸೋಪ್ ಅನ್ನು ಮರದ ಬ್ಲಾಕ್ನಲ್ಲಿ ಹೊಡೆಯುವ ಮೂಲಕ ಸಕ್ರಿಯಗೊಳಿಸಿ ಅದನ್ನು ನೀರಿನ ಮೇಲ್ಮೈಸಿದರೆ ಕಂಪನಗಳು ನೀರಿನ ಅಲೆಗಳು ರೂಪುಗೊಳ್ಳುತ್ತವೆ. ಥ್ಯಾಂಕ್ ಯು. ಪೊಲ್ಯೂಷನ್ ಆಫ್ ಏರ್ ಇಸ್ ಕಾಲ್ಡ್ ಏರ್ ಪೊಲ್ಯೂಷನ್. ಇಟ್ ಈಸ್ ಡ್ಯೂ ಟು ವೆಹಿಕಲ್ಸ್, ಫ್ಯಾಕ್ಟ್ರಿ, ಇಂಡಸ್ಟ್ರೀಸ್, ಫಾರೆಸ್ಟ್ ಫೈರ್ ಅಂಡ್ ಹೌಸ್ ಹೋಲ್ಡಿಂಗ್ ಬರ್ನಿಂಗ್ಸ್. Effects of air pollution, sneezing, cough, asthma, lungs cancer. It causes many health problems also. Air pollution spoils beauty of nature. Air pollution is affected by animals and birds. This is the conductor, this is the insulator. The materials that allow electric current to pass through them are called conductor. The materials do not allow electric current pass through them called insulator. When the laser light falls on this lens and goes right to the mirror, so this ray is called incident ray. So when the laser light goes to the mirror and comes back by bouncing, this ray is called reflected ray. I will put at 60 degree and the ray will come at opposite ray will come at 60 degree. I will put at now 90 degree. It will come back at 90 degrees. ಸೊ ಜನರ ಸಹಭಾಗಿತ್ವ ಇದ್ರೆ ಒಂದು ಸರಕಾರಿ ಶಾಲೆ ಹಾಗೆ ಅಭಿವೃದ್ಧಿ ಮಾಡಬಹುದು ಅನ್ನೋದಕ್ಕೆ ಈ ವಂಶ ಸರಕಾರಿ ಮಾದರಿ ಇದೇ ಪ್ರಾಥಮಿಕ ಶಾಲೆ ಉತ್ತಮ ಉದಾಹರಣೆ ಅನ್ನೋದಕ್ಕೆ ಬಯಸ್ತೇನೆ. ಸುಮಾರು 2000 ದಶಕದಲ್ಲಿ ಸುಮಾರು 800 ಜಾಸ್ತಿ ಮಕ್ಕಳು ಸ್ಟಡಿ ಮಾಡಿದಂತಹ ಶಾಲೆ ಇದು.
ಆದ್ರೆ 2010ಕ್ಕೆ ಬರುವಾಗ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಹೇಗೆ ಮಕ್ಕಳ ಸಂಖ್ಯೆ ಗಣನೀಯವಾಗಿ ಕುಸಿತ ಬಂತು, ನಮ್ಮ ವಂಚ ಶಾಲೆಯು ಸಹ ಗಣನೀಯ ಕುಸಿತವನ್ನು ಕಂಡು 2016ರಕ್ಕೆ ಬರುವಾಗ ಬರೀ 89 ಮಕ್ಕಳನ್ನು ಹೊಂದಿದಂತ ಶಾಲೆ. ಅದರ ನಂತರ ಸಮಾನ ಮನಸ್ಸಿರುವ ತಂಡವನ್ನು ಕಟ್ಟಿಕೊಂಡು ಸಾರ್ವಜನಿಕರ ಸಹಭಾಗಿತ್ವವನ್ನು ತೆಗೆದುಕೊಂಡು ಈ ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಯೋಜನೆಯನ್ನು ರೂಪಿಸಿಕೊಂಡು ಶಾಲೆಯ ಸಮಗ್ರ ಅಭಿವೃದ್ಧಿಗೆ ನಾವೆಲ್ಲರೂ ಸೇರಿ ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ಮಾಡಿದ್ದೇವೆ. ಅದರ ಪರಿಣಾಮವಾಗಿ ಇವತ್ತು ಮಕ್ಕಳ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯನ್ನು ಕಂಡು ಈಗ 400ಕ್ಕಿಂತ ಮೇಲೆ ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾರ್ಥಿಯನ್ನು ಮಾಡಲಿಕ್ಕೆ ಅಂತ ಹೇಳುತ್ತಿದ್ದಾರೆ. ಬಹುಶಃ ಅತ್ಯಂತ ಸಂತಸ ಆಗ್ತಾ ಇದೆ. ಹಾಗೆ ಆಸ್ಪಾಸಿನ ಯಾವುದೇ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಿಂತ ಕಡಿಮೆ ಇಲ್ಲದ ಮಟ್ಟದಲ್ಲಿ ಈ ಶಾಲೆ ಬೆಳೆದು ನಿಂತಿದೆ. ಎಲ್ಲ ಆಂಗ್ಲ ಮಾಧ್ಯಮ ಶಾಲೆಗೆ ಪೈಪೋಟಿ ನೀಡ್ತಕ್ಕಂತಹ ಖಾಸಗಿ ಶಾಲೆಗೆ ಪೈಪೋಟಿ ನೀಡ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೇವೆ. ಈ ಭಾಗದಲ್ಲಿ ಆಂಗ್ಲ ಖಾಸಗಿ ಆಂಗ್ಲ ಮಾಧ್ಯಮ ಶಾಲೆಗಳಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳು ಪಕ್ಕದಲ್ಲಿ ನೆಂಪು ಶಾಲೆ ಇದೆ, ಈಚೆ ಚಿತ್ತೂರು ಶಾಲೆ ಇದೆ. ಈ ಭಾಗದ ಎಲ್ಲಾ ಶಾಲೆಗಳು ಬಹುಶಃ ಇವತ್ತು ನಾವು ಒಂದು ತದ ಆರೋಗ್ಯಕರ ಪೈಪೋಟಿಯನ್ನ ನಡೆಸತಕ್ಕಂತ ಪರಿಸ್ಥಿತಿಯಲ್ಲಿದ್ದೇವೆ. ಆದರೂ ಸಹ ನಮ್ಮ ಶಾಲೆಯಲ್ಲಿ ಇವತ್ತು ಇಷ್ಟೊಂದು ಮಕ್ಕಳು ಕಲಿತಕ್ಕಂಥದ್ದು ಅವರಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಎಲ್ಲಿ ಪೇಟೆ ಭಾಗದಲ್ಲಿ ನೋಡ್ತಕ್ಕಂತಹ ಶಿಕ್ಷಣದ ಗುಣಮಟ್ಟದ ಶಿಕ್ಷಣ ಇವತ್ತು ನಮ್ಮ ಹಳ್ಳಿ ಭಾಗದ ಮಕ್ಕಳಿಗೂ ಸಿಗ್ತಾ ಇರ್ತಕ್ಕಂಥದ್ದು ಬಹುಶಃ ಸಂತೋಷ ಕೊಟ್ಟಿದೆ. ಈ ವರ್ಷ ವಾರ್ಷಿಕೋತ್ಸವವನ್ನು ವಿಭಿನ್ನ ರೀತಿಯಲ್ಲಿ ಮಾಡಿ ಅತ್ಯಂತ ವಿಜೃಂಭಣೆಯಿಂದ ವಾರ್ಷಿಕೋತ್ಸವವನ್ನು ಮಾಡಿದ್ದೇವೆ. ಅದ ನಂತರ ತಮ್ಮ ಓದಿದೆ ಫೆಬ್ರವರಿ 28ಕ್ಕೆ ರಾಷ್ಟ್ರೀಯ ವಿಜ್ಞಾನ ದಿನ ಅಂತಲೇ ಆಚರಣೆ ಮಾಡ್ಕೊಳ್ತಾರೆ. ಸೊ ನಮ್ಗೆ 28ಕ್ಕೆ ಮಾಡ್ಲಿಕ್ಕೆ ಅನುಕೂಲ ಇಲ್ಲದೆ ಇರೋದ್ರಿಂದ ಇವತ್ತೇ ನಾವು ವಿಜ್ಞಾನ ದಿನವನ್ನು ಇವತ್ತು ಆಚರಿಸಿದ್ದೇವೆ. ಸೈನ್ಸ್ ಅಂಡ್ ಆರ್ಟ್ ಫೆಸ್ಟ್ ಆಗಿ ಇವತ್ತು ನಮ್ಮ ಶಾಲೆಯಲ್ಲಿ ಜೋಡಣೆ ಮಾಡಿಕೊಂಡಿದ್ದಾರೆ. ಸುಮಾರು 100ಕ್ಕೂ ಅಧಿಕ ವೈಜ್ಞಾನಿಕ ಪ್ರಯೋಗಗಳನ್ನ ಮಾಡುವುದು ಅಥವಾ ಉಪಕರಣಗಳನ್ನ ತಯಾರು ಮಾಡುವ ಮೂಲಕ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಇದಕ್ಕಾಗಿ ಯಾವುದೇ ಹಣವನ್ನ ಬಳಸ್ತಿಲ್ಲ. ಮಕ್ಕಳು ಊರ ನೇರದಲ್ಲಿ ಮಾಡ್ತಕ್ಕಂತಹ ಒಂದು ಇದು ಅಥವಾ ಶಿಕ್ಷಕರ ಸಪೋರ್ಟ್ ಅನ್ನು ನೀಡಿದ್ದಾರೆ ಅಥವಾ ಪೋಷಕರ ಸಪೋರ್ಟ್ ಅನ್ನು ನೀಡಿದ್ದಾರೆ ಬಿಟ್ಟರೆ ಯಾವುದೇ ಹಣಕಾಸಿನ ಬಜೆಟ್ ಅನ್ನ ನಾವು ಇಲ್ಲಿ ಬಳಸಿಕೊಳ್ಳದೆ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಮತ್ತು 100ಕ್ಕೂ ಅಧಿಕ ವೈಜ್ಞಾನಿಕ ಪ್ರಯೋಗಗಳನ್ನು ಇವತ್ತು ಮಾಡಿದ್ದಾರೆ ಅಥವಾ ಉಪಕರಣಗಳನ್ನು ಮಾಡಿದ್ದಾರೆ. ಬಹಳಷ್ಟು ಸಂತೋಷ ಆಗಿದೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿಯೂ ಸಹ ಒಂದು ಹಳ್ಳಿ ಭಾಗದ ಶಾಲೆಯಲ್ಲಿ ಇಂಥದ್ದನ್ನ ಮಾಡಬಹುದು ಅನ್ನೋದಕ್ಕೆ ಒಂಜೆ ಶಾಲೆ ಇವತ್ತು ಮಾದರಿಯಾಗಿದೆ. ಇದು ಆಸುಪಾಸಿನ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಮಾದರಿಯಾಗಲಿ, ಮುಂದಿನ ದಿನಗಳಲ್ಲಿ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಹೊಂದಿ ಇನ್ನಷ್ಟು ವಿಜ್ಞಾನ ಪ್ರಯೋಗಗಳು, ಯಾಕಂದ್ರೆ ಮಕ್ಕಳಿಗೆ ಕ್ರಿಯೇಟಿವಿಟಿ ವರ್ಷ ಇವತ್ತು ಅತಿ ಮುಖ್ಯ ಆಗಿದೆ. ಹಾಗೂ ಹೊಸ ಹೊಸ ಆವಿಷ್ಕಾರಗಳಿಗೆ ಮಕ್ಕಳು ತಮ್ಮನ್ನ ತೊಡಗಿಸಿಕೊಳ್ಳಿಕ್ಕೆ ಇದೊಂದು ಖಂಡಿತ ಪ್ರೇರಣೆ ಆಗ್ತದೆ ಎಂಬುದು ನನ್ನ ಅನಿಸಿಕೆ. ಹಾಗೆ ಇದಕ್ಕೆ ಸಹಕಾರ ಮಾಡಿದಂತ ಎಲ್ಲ ಶಿಕ್ಷಕ ವರ್ಗಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಪೋಷಕರಿರ್ಬೋದು, ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ.
house. This is a roof house. This is a bungalow. This is a detached house. This is a hut. This is a farmhouse. This is a tent. This is a igloo. This is a abad. Today I am going to explain about house. House is a place in which we live. All living things such as animals, birds, humans need a place to it keeps us safe from bad weather such as rain, sunlight, storms and other natural distress. That's why we need a house. There are different types of house. Some models are here. Thank you, sir.